ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಒತ್ತಡದಿಂದಾನೇ ಈಶ್ವರಪ್ಪ ರಾಜೀನಾಮೆಗೆ ಘೋಷಣೆ ಮಾಡಿದ್ದಾರೆ ಅನ್ನುವಂತ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಿದೆ. ಈ ರೀತಿಯಾಗಿ ವ್ಯಾಖ್ಯಾನಗಳನ್ನು ಕಾಂಗ್ರೆಸ್ ನಾಯಕರು ಕೂಡ ಮಾಡುತ್ತಾ ಇದ್ದಾರೆ. ಕಾಂಗ್ರೆಸ್ ನಿರಂತರವಾಗಿ ಪ್ರತಿಭಟನೆ ಮಾಡಿರುವ ಪ್ರತಿಫಲ ಅಂತ ಹೇಳ್ತಾ ಇದೆ. ವರ್ಕೌಟ್ ಆಯ್ತಾ ಹಾಗಾದ್ರೆ ಕಾಂಗ್ರೆಸ್ ನಾಯಕರ ರಣತಂತ್ರ ಸಚಿವ ಈಶ್ವರಪ್ಪ ರಾಜೀನಾಮೆ ಆಯ್ತು ಹಾಗಾದ್ರೆ ಮುಂದೇನು? ಮತ್ತೆ ಮೂವರು ಸಚಿವರಿಗೆ ಕಾದಿದ್ಯಾ ಕಮಿಷನ್ ಅನ್ನುವಂತ ಮಹಾಕಂಟಕ. ಇದೇ ತಂತ್ರ ಮುಂದುವರಿಸಲು ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸ್ತಾ ಇದೆ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತ ಪ್ರಮುಖವಾದಂತ ಬೆಳವಣಿಗೆಗಳು, ಗುತ್ತಿಗೆದಾರರ ಸಂಘದ ಕೆಂಪಣ್ಣ ಆರೋಪಕ್ಕೆ ಕಾಂಗ್ರೆಸ್ ಕೂಡ ಬಹಳಷ್ಟು ಪ್ರಬಲವಾದಂತ ಸಾಥನ್ನು ಕೊಡ್ತಿದೆ. ಸಚಿವರ ಮೇಲೆ ಬಂದಿರುವ ಆರೋಪಗಳ ದಾಖಲೆ ಸಂಗ್ರಹವನ್ನ ಕೂಡ ಮಾಡಲಾಗ್ತಾ ಇದೆ. ದಾಖಲೆ ಸಂಗ್ರಹಿಸಿ ಸರ್ಕಾರವನ್ನ ಈ ಪ್ರಕರಣದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸುವ ತಂತ್ರವನ್ನ ಕಾಂಗ್ರೆಸ್ ಹೆಣಿತಾ ಇದೆ. ಈಗಾಗಲೇ ಕೆಲ ಸಚಿವರ ದಾಖಲೆಗಳು ಅವೆಲ್ಲವನ್ನು ಕೂಡ ಕಾಂಗ್ರೆಸ್ ನಾಯಕರು ಕೂಡ ಅದರ ಮಾಹಿತಿಗಳ ಸಂಗ್ರಹಣೆಯಲ್ಲಿ ತೊಡಗಿದ್ದಾರೆ. ಮೂವರು ಸಚಿವರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಶೀಘ್ರವೇ ಸಚಿವರ ಹೆಸರು ದಾಖಲೆಗಳನ್ನ ಮುಂದಿಟ್ಟು ಪ್ರತಿಭಟನೆಗೆ ಕಾಂಗ್ರೆಸ್ ಮಹಾ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿದೆ. ಆ ಮೂರು ಸಚಿವರ ರಾಜೀನಾಮೆ ಪಡೆಯಲು ಕಾಂಗ್ರೆಸ್ ರಣತಂತ್ರ ಇದು. ಹಾಗಾದ್ರೆ ಯಾರದು? ಆರೋಗ್ಯ ಸಚಿವ ಸುಧಾಕರ್ ಶ್ರೀರಾಮುಲು ಮೇಲೆ ಕಾಂಗ್ರೆಸ್ ಕಣ್ಣು ಹಾಕಿದೆ. ಅಕ್ರಮ ಆಸ್ತಿ ಇರುವ ಸೋಮಣ್ಣ ಮೇಲೂ ಕೂಡ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಈಗಾಗಲೇ ಸುಧಾಕರ್ ಅವರ ಮೇಲೆ ಕೆಂಪಣ್ಣ ಅವರು ಆರೋಪವನ್ನು ಮಾಡಿದ್ದಾರೆ ಗಂಭೀರವಾಗಿ. ಕೆಂಪಣ್ಣ ವಿರುದ್ಧ ಮಾನ ನಷ್ಟ ಮೊಕದ್ದಮೆ ಹಾಕ್ತೇನೆ ಅಂತ ಸಚಿವ ಸುಧಾಕರ್ ಅವರು ಕೂಡ ಈಗಾಗಲೇ ಹೇಳಿರುವಂತದ್ದು. ಕೆಂಪಣ್ಣನ ಪರವಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಿಂತುಕೊಂಡಿದ್ದಾರೆ. ಮತ್ತೊಂದು ಬದಿಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ಆಗಿರುವ ಭ್ರಷ್ಟಾಚಾರದ ಬಗ್ಗೆ ದಾಖಲೆಗಳನ್ನು ಸಂಗ್ರಹ ಮಾಡಿಕೊಳ್ಳಲಾಗ್ತಿದೆ. ಆರೋಗ್ಯ ಇಲಾಖೆಯಲ್ಲಿ ಆಗಿರುವ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಅದನ್ನು ಬಯಲಿಗೆಳೆಯೋದಕ್ಕೆ ರೆಡಿಯಾಗಿದ್ದಾರೆ ಮಾಜಿ ಆರೋಗ್ಯ ಸಚಿವ ರಾಮುಲು. ಹಾಲಿ ಸಚಿವ ಸುಧಾಕರ್ ಇವರ ಮೇಲೆ ಕಣ್ಣನ್ನು ಇಟ್ಟಿರುವಂಥದ್ದು. ಕೆಂಪಣ್ಣ ದಾಖಲೆ ಬಿಡುಗಡೆ ಮಾಡಿದ್ಮೇಲೆ ಅದರ ಲಾಭವನ್ನು ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ಳುವಂತಹ ಬಹುದೊಡ್ಡ ರಣತಂತ್ರವನ್ನು ಇಲ್ಲಿ ಹೆಣೆದಿರುವಂಥದ್ದು. ಸೊ ಈಗಾಗಲೇ ಸಚಿವ ಈಶ್ವರಪ್ಪನವರ ರಾಜೀನಾಮೆ ಆಯಿತು, ಮುಂದೇನು ಅನ್ನುವಂತಹ ಪ್ರಶ್ನೆಗಳಿತ್ತು. ಯಾಕಂದರೆ ಇಲ್ಲಿವರೆಗೂ ಕೂಡ ಕಳೆದ 3 ರಿಂದ 4 ದಿನಗಳ ಕಾಲ ನಿರಂತರವಾಗಿ ಕಾಂಗ್ರೆಸ್ ನಾಯಕರು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕುಳಿತು ನಿರಂತರವಾಗಿ ಆಂದೋಲನ ಮಾಡಿದರು, ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡಿದರು. ಈಶ್ವರಪ್ಪನವರನ್ನು ರಾಜೀನಾಮೆಯನ್ನು ನೀಡಲೇಬೇಕು, ಜೊತೆಗೆ ಅವರನ್ನು ಬಂಧನ ಮಾಡಬೇಕು ಅನ್ನುವಂಥ ವಿಚಾರ ಈಗಾಗಲೇ ಅವರು ಅಂದುಕೊಂಡಂತೆ. ಆ ಪ್ರತಿಭಟನೆಯ ಪ್ರತಿಫಲವಾಗಿ ಒಂದು ಕಡೆ ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ, ಆದರೆ ಮತ್ತೊಂದು ಕಡೆ ಈಶ್ವರಪ್ಪನವರು ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ ಅಂತ ನಿನ್ನೆ ನಡೆದಂಥ ಸುದ್ದಿಗೋಷ್ಠಿಯಲ್ಲಿ ಈಗಾಗಲೇ ಅವರು ಬಹಿರಂಗವಾಗಿ ಹೇಳಿಕೆಯನ್ನು ನೀಡಿದ್ದಾರೆ, ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಇವತ್ತು ಸಂಜೆ ಅಧಿಕೃತವಾಗಿ ಅವರು ರಾಜೀನಾಮೆಯನ್ನು ನೀಡ್ತಾರೆ. ಸೊ ಇದೆಲ್ಲ ಆದ ನಂತರದಲ್ಲಿ ಮುಂದೇನು ಅನ್ನುವಂತಹ ಪ್ರಶ್ನೆಗಳಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ. ಸೊ ಈಗಾಗಲೇ ಸುಧಾಕರ್ ಮೇಲೆ ಪ್ರಮುಖವಾದಂಥ ಗಂಭೀರ ಆರೋಪವನ್ನು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರು ಮಾಡಿರುವಂಥದ್ದು, ಭ್ರಷ್ಟಾಚಾರದ ಆರೋಪವನ್ನು ಕಮಿಷನ್ ವಿಚಾರವನ್ನು ಅವ್ರ ಮೇಲೆ ಕೂಡ ಆರೋಪ ಮಾಡಲಾಗಿದೆ. ಸೊ ಈ ಒಂದು ಹೇಳಿಕೆಗೆ ಕೆಂಪಣ್ಣನ ಪರವಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಕೂಡ ಅವರ ಬೆನ್ನಿಗೆ ನಿಂತುಕೊಂಡಿದ್ದಾರೆ, ಅವರಿಗೆ ಸಾಥನ ಕೊಟ್ಟಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ರೂಪಾಯಿಗಳು ಆರೋಗ್ಯ ಇಲಾಖೆಗೆ ಹರಿದು ಬಂದಿತ್ತು. ಅದರಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವೇ ಆಗಿದೆ ಎನ್ನುವಂಥ ವಿಚಾರವನ್ನು ಈಗ ಆರೋಪ ಮಾಡಲಾಗಿದೆ. ಹಿಂದೆ ಈಗಾಗಲೇ ಆರೋಗ್ಯ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಂತಹ ಮಾಜಿ ಸಚಿವ ಶ್ರೀರಾಮುಲು ಅವರು ಆ ಖಾತೆಯನ್ನು ಮೊದಲು ನಿಭಾಯಿಸಿದರು. ಸೊ ಈಗ ಹಾಲಿ ಆರೋಗ್ಯ ಸಚಿವರಾಗಿರುವಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಸೊ ಈ ಇಬ್ಬರ ಮೇಲೆ ಪ್ರಮುಖವಾಗಿ ಕಣ್ಣನ್ನು ಹಾಕಿದ್ದಾರೆ. ಇನ್ನು ವಿ ಸೋಮಣ್ಣ ಅವರ ಮೇಲೂ ಕೂಡ ಪ್ರಮುಖವಾಗಿ ಅವರು ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈ ಮೂವರು ಸಚಿವರ ರಾಜೀನಾಮೆಯನ್ನು ಪಡೆದೇ ತೀರ್ತೀವಿ ಅನ್ನುವಂತಹ ಪಟ್ಟನ್ನು ಕಾಂಗ್ರೆಸ್ ನಾಯಕರು ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮೂವರು ಸಚಿವರಿಗೆ ಸಂಬಂಧಪಟ್ಟಂಗೆ ಪ್ರಮುಖವಾಗಿ ಅದರಲ್ಲಿ ಶ್ರೀರಾಮುಲು ಮತ್ತು ಸುಧಾಕರ್ ಅವರ ಆರೋಗ್ಯ ಇಲಾಖೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಮುಖವಾದಂಥ ದಾಖಲೆ ಪ್ರಮಾಣ ಪತ್ರಗಳನ್ನು ಈಗ ಸಂಗ್ರಹ ಮಾಡಿಕೊಳ್ಳಲಾಗ್ತಾ ಇದೆ. ಅದರ ಪರಿಶೀಲನೆ ಕಾರ್ಯವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಹಾಗಾದರೆ ಮುಂದಿನ ದಿನಮಾನಗಳಲ್ಲಿ, ಕೆಲವೇ ದಿನಗಳಲ್ಲಿ ಮತ್ತೆ ಮೂವರು ಬಿಜೆಪಿ ನಾಯಕರು ರಾಜೀನಾಮೆ ಕೊಡೋದು ಪಕ್ಕಾನ ಅನ್ನುವಂತಹ ಪ್ರಶ್ನೆಗಳಿದೆ. ಈ ಒಂದು ವಿಚಾರ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಕೂಡ ಬಹಳಷ್ಟು ಪ್ರಮುಖವಾದಂಥ ವಿಚಾರ. ಕಮಿಷನ್, ಈ 40% ಕಮಿಷನ್ ಅನ್ನುವಂಥದ್ದು ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಅಲ್ಲೋಲ ಕಲ್ಲೋಲವನ್ನು ಸದ್ಯಕ್ಕೆ ಸೃಷ್ಟಿ ಮಾಡಿದೆ.